ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ ಇವತ್ತಿನ ರೆಸಿಪಿಯಲ್ಲಿ ಮಜ್ಜಿಗೆ ಮೆಣಸು ಮಾಡ್ತಾ ಇದ್ದೀನಿ ಮಜ್ಜಿಗೆ ಮೆಣಸಿನಕಾಯಿನ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ನಮ್ಮ ಮನೇಲಿ ಯಾವ ರೀತಿ ಮಜ್ಜಿಗೆ ಮೆಣಸನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಧ್ಯಾಹ್ನದ ಊಟದಲ್ಲಿ ರಸಮ್ ಜೊತೆಗೆ ಈ ಒಂದು ಮಜ್ಜಿಗೆ ಮೆಣಸಿನಕಾಯಿ ಇದ್ರೆ ತುಂಬಾ ಊಟ ರುಚಿ ಅನಿಸುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ನೋಡಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ನಂದಿನಿ ಮೊಸರನ್ನು ತೊಗೊಂಡಿದ್ದೀನಿ ನೀವು ಮನೇಲೆ ಮಾಡಿರುವಂತಹ ಮೊಸರು ಅಥವಾ ಮಜ್ಜಿಗೆ ಇದ್ದರೆ ಹುಳಿ ಮಜ್ಜಿಗೆನೂ ಕೂಡ ತೊಗೋಬೋದು ಫ್ರೆಶ್ ಮೊಸರನ್ನ ತೊಗೊಳ್ತಾ ಇದ್ದೀನಿ ಅರ್ಧ ಲೀಟ್ರಿಗೆ ಒಂದು ನೂರು ಎಮ್ ಎಲ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ತುಂಬ ಜಾಸ್ತಿ ಸೇರಿಸ್ಕೊಂಡು ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸರಿ ಮಿಕ್ಸರ್ ಜಾರ್ನಲ್ಲಿ ನೋಡಿ ಈ ರೀತಿ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನೊಂದು ಮಡಕೆಗೆ ಹಾಕೊಳ್ತಾ ಇದ್ದೀನಿ ನೀವು ಮಡಕೆ ತೊಗೋಬೋದು ಅಥವಾ ಸ್ಟೀಲ್ ಪಾತ್ರೆ ತೊಗೋಬೋದು ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ಬೇಡಿ ಅರ್ಧ ಲೀಟ್ರ್ ಮೊಸರಿಗೆ ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ ಈಗ ಇನ್ನೂ ಒಂದು ಅರ್ಧ ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಾರಿ ತಿರುಗಿಸಿ ಇದನ್ನು ಒಂದು ರಾತ್ರಿ ಫುಲ್ ಹಾಗೆ ಇಡ್ತಾ ಇದ್ದೀನಿ ಯಾಕೆಂದರೆ ಫ್ರೆಶ್ ಮೊಸರು ತೊಗೊಂಡಿರೋದ್ರಿಂದ ಹುಳಿ ಇಲ್ಲ ಹಾಗಾಗಿ ನಾನು ಮಾರನೇ ದಿವಸಕ್ಕೆ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹುಳಿ ಮೊಸರು ಅಥವಾ ಮಜ್ಜಿಗೆ ಇದ್ದರೆ ನೀವು ತಕ್ಷಣಕ್ಕೆ ಹಾಕೋಬೋದು ಈಗ ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಪೂರ್ತಿ ಹಾಗೆ ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕೆ ಜಿಯಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಖಾರ ಮೆಣಸಿನ್ಕಾಯಿ ಇದರ ತೊಟ್ಟನ್ನೆಲ್ಲ ತೆಗೆದು ನೋಡಿ ಈ ರೀತಿ ನೀಟಾಗಿ ತೆಗಿಬೇಕು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಫೋರ್ಕ್ ಅಥವಾ ಒಂದು ಚಾಕು ತೊಗೊಂಡು ಈ ರೀತಿ ಒಂದೆರಡು ಕಡೆ ಮಾರ್ಕ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಮಜ್ಜಿಗೆನೆಲ್ಲ ಹೀರ್ಕೊಂಡು ಮಜ್ಜಿಗೆ ಮೆಣಸು ಚೆನ್ನಾಗಿ ನೆನೆಯುತ್ತೆ ಎಲ್ಲ ಮೆಣಸಿನ್ಕಾಯಿನೂ ಹೀಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಮಜ್ಜಿಗೆ ಚೆನ್ನಾಗಿ ಹುಳಿ ಬಂದಿದೆ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದಿಲ್ಲ ಇಷ್ಟು ಗಟ್ಟಿಯಾಗಿರಬೇಕು ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕಂಥೇಳಿ ಒಂದು ಕೆ ಜಿಗೆ ಒಂದೂವರೆ ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ ನಾನು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ಉಪ್ಪಾದ್ರೂ ಚೆನ್ನಾಗಾಗೋದಿಲ್ಲ ಮೆಣಸಿನ್ಕಾಯಿನ ಸೇರಿಸಿದ ಮೇಲೆ ಒಂದು ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಈಗ ಒಂದು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ದಿವಸ ನಾವು ಈ ಮಜ್ಜಿಗೆಲ್ಲೇನೆ ನೆನೆಸಬೇಕು ಪ್ರತಿ ದಿವಸ ಒಂದು ಸಾರಿ ಕೈ ಆಡಿದ್ರೆ ಸಾಕಾಗುತ್ತೆ ನೋಡಿ ಎರಡು ದಿವಸ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿ ದಿವಸ ತಪ್ಪದೆ ಒಂದು ಸಾರಿ ಕೈ ಆಡಿದ್ರೆ ಸಾಕು ನೋಡಿ ಎರಡನೇ ದಿವಸಕ್ಕೆ ಇಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಮೆಣಸನ್ನ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಕೆಲವರು ಮಜ್ಗೆಯಲ್ಲಿ ನೆನೆ ಹಾಕಿ ಮತ್ತೆ ಅದನ್ನು ಒಣಗಿಸಿ ಪುನಃ ಮಜ್ಜಿಗೆಲಿ ಹಾಕಿ ಈ ರೀತಿಯಾಗಿ ಕೂಡ ಮಾಡ್ತಾರೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಾನು ಇದನ್ನು ಮತ್ತೆ ಮುಚ್ಚಿಡ್ತಾ ಇದ್ದೀನಿ ಹಾಗೆ ನುಸಿ ಏನು ಹೋಗಬಾರ್ದು ಅಂಥೇಳಿ ನೀಟಾಗಿ ಇದ್ರ ಮೇಲೆ ಒಂದು ಬಟ್ಟೆನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಐದನೇ ದಿವಸಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ ಕಲರ್ ಚೇಂಜ್ ಆಗಿದೆ ಪ್ರತಿ ದಿವಸ ನಾನು ಒಂದು ಸೌಟ್ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದ್ದೆ ಮೆಣಸಿನಕಾಯಿನ ಒಂದೆರಡು ಕಡೆ ಮಾರ್ಕ್ ಮಾಡಿ ಹಾಕಿರೋದ್ರಿಂದ ಮಜ್ಜಿಗೆನೆಲ್ಲ ಚೆನ್ನಾಗಿ ಎಳ್ಕೊಂಡು ಚೆನ್ನಾಗಾಗಿದೆ ನೋಡಿ ಸಾಫ್ಟ್ ಆಗಿಲ್ಲ ಗಟ್ಟಿನೇ ಇದೆ ನೋಡಿ ಇದರೊಳಗೆಲ್ಲ ಮಜ್ಜಿಗೆ ಹೋಗಿ ತುಂಬಾ ಚೆನ್ನಾಗಾಗತ್ತೆ ಈಗ ನಾನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯಿಸೋದ್ರಿಂದ ಮೆಣಸಿನ್ಕಾಯಿ ಮೆತ್ತಗಾಗೋದಿಲ್ಲ ಗಟ್ಟಿನೇ ಇರುತ್ತೆ ಬಿಸಿ ಆದ ತಕ್ಷಣ ಮಜ್ಜಿಗೆ ಎಲ್ಲ ಬಿಟ್ಕೊಳ್ಳುತ್ತೆ ಆದರೆ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಮಜ್ಜಿಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ನಾನು ಫ್ಲೇಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಹೀಗೆ ಬೇಯಿಸೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ತುಂಬ ಖಾರ ಅನಿಸೋದಿಲ್ಲ ಮೆಣಸಿನ್ಕಾಯಿ ನೋಡಿ ಮೆಣಸಿನ್ಕಾಯಿ ಅಷ್ಟೇ ಗಟ್ಟಿ ಇದೆ ಮೆತ್ತ ಕೂಡ ಆಗಿಲ್ಲ ಇದು ತಣ್ಣಗಾದ ಮೇಲೆ ನಾವು ಬಿಸಿಲಿಗೆ ಹರಡ್ಕೋಬೋದು ನೋಡಿ ನಾನಿಲ್ಲಿ ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಅಗಲವಾದ ಪ್ಲೇಟ್ಗಳಲ್ಲೂ ಕೂಡ ಹರಡ್ಕೋಬೋದು ಬಿಸಿಲು ಚೆನ್ನಾಗಿದ್ರೆ ಎರಡರಿಂದ ಮೂರು ಬಿಸಿಲು ಬೇಕಾಗತ್ತೆ ನೋಡಿ ಎಲ್ಲನೂ ಕೂಡ ನಾನು ಈ ರೀತಿ ಹರಡಿದ್ದೀನಿ ನೋಡಿ ನಾನು ಇಲ್ಲಿ ಎರಡನೇ ದಿವಸ ತೋರಿಸ್ತಾ ಇದ್ದೀನಿ ಅಷ್ಟು ಒಣಗಿದೆ ಇದು ಇನ್ನೂ ಒಂದು ದಿವಸ ಒಣಗಬೇಕಾಗತ್ತೆ ನೋಡಿ ಹೀಗೆ ಗರಿ ಗರಿ ನೀವು ಒಣಗಿಸ್ಕೋಬೇಕಾಗತ್ತೆ ಒಂದು ನಾಲ್ಕು ಮಜ್ಜಿಗೆ ಮೆಣಸನ್ನು ನಾನಿಲ್ಲಿ ಹುರಿದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಣ್ಣೆ ಕಾಯ್ದಿದೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗರಿಗರಿಯಾಗುವವರೆಗು ನೋಡಿ ಈ ರೀತಿ ಹುರ್ಕೋಬೇಕು ಈ ಮಜ್ಜಿಗೆ ಮೆಣಸನ್ನು ಹುರಿತಾ ಇದ್ದರೆ ಸಾಕು ಮನೆಯೆಲ್ಲ ಪರಿಮಳ ತುಂಬಿಡತ್ತೆ ಹಸಿವು ಜಾಸ್ತಿ ಮಾಡುತ್ತೆ ಇದನ್ನು ಗರಿಗರಿಯಾಗುವವರೆಗೂ ಒಣಗಿಸಿ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ರೆ ವರ್ಷ ಪೂರ್ತಿ ನೀವು ಇಟ್ಕೊಂಡು ತಿನ್ಬೋದು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ರೆಸಿಪಿನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು